ಬ್ರಹ್ಮನಿಗೆ ಮುಖ್ಯ ಪ್ರಾಣ ಕರ್ಣ, ಮುಖ್ಯ ಪ್ರಾಣದ ಮುಖಾಂತರ ಕಾರ್ಯ ಮಾಡಿಸುತ್ತಾನೆ ಅಂತ ಹೇಳಿದ್ದಾರೆ. ಹಾಗಾದರೆ ಜೀವಕರ್ಣ ಅಂತ ವಾಕ್ಯ ಉಂಟು, ಅದಕ್ಕೇನು ಗತಿ ಅಂತ. ಅದಕ್ಕೆ ಪ್ರಾಣಮತಾ ಶಬ್ದಾತ್ ಜೀವೇನೀವ ಕರಣೀ ಕಾರ್ಯ ಇತಿ ಪರಮಾತ್ಮ. ಪರಮಾತ್ಮನು ಮುಖ್ಯ ಪ್ರಾಣದಿಂದಲೇ ಮಾಡಿಸೋದು. ಆದರೆ ಜೀವನ ಕರಣ ಅಂದರೆ ಬ್ರಹ್ಮನೇ ಜೀವನನ್ನು ಇಟ್ಟುಕೊಂಡು ಮಾಡ್ತಾನೆ, ಜೀವನಿಂದ ಮಾಡಿಸ್ತಾನೆ ಅಷ್ಟೇ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಪ್ರಮಾಣ ಜೀವೈನೀಮ ಕರಣೀ ಕಾರ್ಯತಿ ಪರಮಾತ್ಮ. ಜೀವನ ಕರಣ ಹೌದು, ಅಂದರೆ ಪರಮಾತ್ಮನೇ ಮಾಡಿಸೋದು, ಜೀವನಿಂದ ಮಾಡಿಸೋದು. ಅವ ಜೀವ ಕರಣ ಕುಠಾರದಿಂದ ಮರವನ್ನು ಕಡಿಯುವಾಗ ಕುಠಾರ ಕರಣ ಪರಮಾತ್ಮನ ಮಾಡಿಸೋದು, ಜೀವನಿಂದ ಮಾಡಿಸ್ತಾನೆ. ಅದರಿಂದ ಜೀವಕರಣ ಆಯಿತು. ಜೀವೇನೀವ ಕರಣೀ ಕಾರಯತಿ ಪರಮಾತ್ಮ ಅಥವಾ ನ ವಿರೋಧ ಏಷಿ ಅನೇನ ಆತ್ಮನ ಚಕ್ಷುಷ ದರ್ಶಯತಿ ಶ್ರೋತ್ರೇಣ ಶ್ರಾವಯತಿ ಮನಸ್ಸ ಮಾನಯತಿ ಬುದ್ಧಿಯ ಬೋಧಯತಿ ತಸ್ಮಾತ್ ಏತವಾಹು ಶ್ರುತಿ ಅಶ್ರುತಿ. ಪರಮಾತ್ಮನು ಈ ಜೀವನಿಂದ ಕಣ್ಣಿನಿಂದ ನೋಡುವಂತೆ ಮಾಡ್ತಾನೆ. ಜೀವನ ಕಣ್ಣಿನಿಂದ ನೋಡಲಿಕ್ಕೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನೇ ಜೀವನಿಂದ ಕಣ್ಣಿನಿಂದ ನೋಡುವಂತೆ ಮಾಡ್ತಾನೆ. ಏಷ ಹಿ ಅನೇನ ಆತ್ಮನ ಈ ಜೀವಾತ್ಮನಿಂದ ಚಕ್ಷುಷ ದರ್ಶಿ ಕಣ್ಣಿನಿಂದ ನೋಡ್ತಾನೆ. ನೋಡಲಿಕ್ಕೆ ಕಣ್ಣಿನಿಂದ ನೋಡಿಸುವುದು ಪರಮಾತ್ಮ. ಅವ ಜೀವಕರಣ ಆಯಿತು. ಜೀವನಿಂದ ಕಣ್ಣಿನಿಂದ ಕಣ್ಣುಕರಣ ಜೀವನಕರಣ. ಕಣ್ಣಿನಿಂದ ಜೀವನ ನೋಡುವಂತೆ ಪರಮಾತ್ಮ ಮಾಡ್ತಾನೆ. ಆ ಪರಮಾತ್ಮನ ನೋಡುವಂತೆ ಮಾಡಲಿಕ್ಕೆ ಕರಣ ಜೀವ. ಜೀವನಿಂದ ಪರಮಾತ್ಮನು ಅವನ ಕಣ್ಣಿನಿಂದ ನೋಡುವಂತೆ ಮಾಡ್ತಾನೆ. ಅದಕ್ಕೆ ಕಚ್ಚುಸ್ತು ಕರಣ ಜೀವನು ಕರಣ. ಪ್ರಾಣ ಇಂದ್ರಿಯಗಳು ಕರಣ, ಇಂದ್ರಿಯಗಳು ಕರಣ ಜೀವನು ಕರಣ. ಇಂದ್ರಿಯಗಳಿಂದ ಜೀವನ ನೋಡ್ತಾನೆ, ಇಂದ್ರಿಯಗಳಿಂದ ಜೀವನ ನೋಡುವಂತೆ ಪರಮಾತ್ಮ ಮಾಡ್ತಾನೆ. ಅದೇ ಜೀವನಿಂದ ನೋಡಿಸ್ತಾನೆ. ಆವಾಗ ಕರಣ ಯಾವುದಾಯಿತು? ಚಕ್ಷುಸ್ಸು ಕರಣ ಆಯಿತು, ಜೀವನು ಕರಣ ಆಯಿತು. ಜೀವನಿಂದ ಚಕ್ಷುಸ್ಸಿನಿಂದ ನೋಡುವಂತೆ ಪರಮಾತ್ಮ ಮಾಡ್ತಾನೆ. ಅವ ಜೀವನು ಕರಣ, ಇಂದ್ರಿಯಗಳು ಕರಣ. ಅನೇನಾತ್ಮನ ಚಕ್ಷುಷ ದರ್ಶಯತಿ ಶ್ರೋತ್ರೇಣ ಶ್ರಾವಯತಿ ಮನಸ್ಸ ಮಾನಯತಿ ಬುದ್ಧಿಯ ಬೋಧಯತಿ. ಅದರಿಂದ ಪರಮಾತ್ಮನು ಶ್ರುತಿ ಮತ್ತು ಅಶ್ರುತಿ ಎರಡೂ ಹೆಸರು ಪರಮಾತ್ಮನಿಗೆ ಉಂಟು. ಯಾಕೆಂದರೆ ಅವನು ಸ್ವತಂತ್ರ, ಪ್ರವೃತ್ತಿಯನ್ನು ಮಾಡ್ತಾನೆ, ಮಾಡದೆ ಸುಮ್ಮನೆ ಇರ್ತಾನೆ. ಸುಮ್ಮನೆ ಇರಲಿಕ್ಕೂ ಸ್ವಾತಂತ್ರ್ಯ ಉಂಟು, ನಮಗೆ ಕೆಲಸ ಅದೂ ಇಲ್ಲ. ಪರಮಾತ್ಮನು ಶ್ರುತಿ ಅಶ್ರುತಿ ಸ್ವತಂತ್ರವಾಗಿ ಪ್ರವೃತ್ತಿ ಮಾಡ್ತಾನೆ, ಪ್ರವೃತ್ತಿ ಮಾಡದೇ ಇರ್ತಾನೆ. ಯಾಕೆ ಸ್ವತಂತ್ರ, ಮಾಡಬಹುದು ಮಾಡದೇ ಇರಬಹುದು, ಯಾರೂ ಅವನು ಕೇಳುವರಿಲ್ಲ. ಅದನ್ನು ಪರಮಾತ್ಮನು ಶ್ರುತಿ ಮತ್ತು ಅಶ್ರುತಿ ಸ್ವಾತಂತ್ರ್ಯ ಇದ್ದ ಪ್ರಯುಕ್ತ ಪ್ರವರ್ತಕನ ಪ್ರವೃತ್ತಿಯನ್ನು ಮಾಡ್ತಾನೆ, ಪ್ರವೃತ್ತಿ ಮಾಡದೇ ಇರ್ತಾನೆ. ಎರಡೂ ಶಕ್ತಿಗಳಿವೆ. ಅವನು ಜೀವರಿಂದ ಇಂದ್ರಿಯಗಳ ಮುಖಾಂತರ ಜ್ಞಾನ ಬರುವಂತೆ ಮಾಡ್ತಾನೆ. ಜೀವನು ಕರಣ, ಇಂದ್ರಿಯಗಳು ಕರಣ, ಎರಡನ್ನು ಪ್ರಾಣಕರಣ ಅಂತಲೂ ಪ್ರಮಾಣ ಇದೆ, ಜೀವನು ಕರಣ ಅಂತಲೂ ಪ್ರಮಾಣ ಇದೆ. ಎರಡನ್ನು ಕೂಡಿಸ್ತೇವೆ, ಎರಡಕ್ಕೂ ವಿರೋಧ ಇಲ್ಲ. ಜೀವನಿಂದ ಇಂದ್ರಿಯಗಳ ಮುಖಾಂತರ ಕಾರ್ಯ ಮಾಡಿಸುವುದರಿಂದ ಇಂದ್ರಿಯಗಳು ಕರಣ, ಕರಣ ಅಂದರೆ ಕಾರ್ಯ ಮಾಡಲಿಕ್ಕೆ ನಾವು ಕರ್ತೀವಿ. ಕುಠಾರ ಕರಣ, ಕುಠಾರದಿಂದ ಮರ ಕಡಿಯುವಾಗ ಕ್ರಿಯೆ ಛೇದನ ಕ್ರಿಯೆ ಕರ್ತೀವಿ ನಾವು, ಕರಣ ಕುಠಾರ. ಅದರಂತೆ ಜೀವನಿಂದ ಪರಮಾತ್ಮನು ಜ್ಞಾನ ಬರುವಂತೆ ಮಾಡುವಾಗ ಇಂದ್ರಿಯದಿಂದ ಜೀವನಿಂದ ಜ್ಞಾನ ಬರುವಂತೆ ಮಾಡ್ತಾನೆ. ಜೀವನು ಕರಣ, ಇಂದ್ರಿಯ ಕರಣ, ಇಬ್ಬರಿಂದಲೂ ಮಾಡಿಸುವನು ಪರಮಾತ್ಮ. ಅವನ ಕರ್ತ ಜೀವನಿಗೆ ಜೀವನಿಗೆ ಅದೇ ಬರುವಂತೆ ಮಾಡುವ ಯಾರು? ಪರಮಾತ್ಮ. ಜೀವನಿಂದ ಜ್ಞಾನ ಬರುವಂತೆ ಮಾಡಿದ
ಜೀವನಿಗೆ ಕಾರಕ ಕರಣ ಅಂದರೆ ಕಾರಕ ಅಂತಾರೆ ಪ್ರಯೋಜ್ಯ ಇನ್ನೊಂದು ಕಾರಕದಿಂದ ಪ್ರಯೋಜ್ಯ ಜೀವನ ಪ್ರಯೋಜ್ಯ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರ ಕರ್ತ ಪರಮಾತ್ಮನ ಕರ್ತ ಜೀವನು ಪರಮಾತ್ಮನ ಅಧೀನನಾಗಿ ಅವನಿಂದ ಕಾರ್ಯವನ್ನು ಮಾಡಿಸ್ತಾನೆ ಪರಮಾತ್ಮ ಅದರಿಂದ ಕರಣತ್ವ ಕೂಡಿಸ್ತದೆ ಕರ್ತೃತ್ವ ಕೂಡಿಸ್ತದೆ ಕರಣೈ ಕಾರಣ ಬ್ರಹ್ಮ ಪುರುಷಾಪೇಕ್ಷೆಯ ಅಖಿಲಂ ಶ್ರೋತ್ರಾದಿ ಕಾರ್ಯ ಪುರುಷನನ್ನು ಅಪೇಕ್ಷಿಸಿಕೊಂಡು ಅವನು ಬೇಕು ಅವರಿಗೆ ಇಂದ್ರಿಯಗಳಿಂದ ಬ್ರಹ್ಮ ಕಾರಣ ಪುರುಷ ಜೀವನಿಂದ ಮಾಡಿಸ್ತಾನೆ ಅದು ಅದರಿಂದ ಕರ್ಣ ನೀತ್ಯ ತೋಬಿದು ಆದ್ದರಿಂದ ಜೀವನು ಕೂಡ ಕರ್ಣ ಕರ್ಣನಿ ನ ಜೀವಾಪೇಕ್ಷೆಯ ಮುಖ್ಯಂ ಕಾರ್ಯ ಇದು ಪರಮೇಶ್ವರ ಆದರೆ ಜೀವನ ಅಪೇಕ್ಷೆ ಮನೆಗಿಲ್ಲ ಜೀವನ ಅವಲಂಬನೆ ಇಲ್ಲ ಸ್ವತಂತ್ರವಾಗಿ ಮಾಡ್ತಾನೆ ನ ಜೀವಾಪೇಕ್ಷೆಯ ಮುಖ್ಯಂ ಕಾರ್ಯ ಇದು ಪರಮಾತ್ಮನು ಜೀವನನ್ನು ಅಪೇಕ್ಷಿಸಿಕೊಂಡು ಅವನು ಬೆಂಬಲದಿಂದ ಮಾಡುವುದಲ್ಲ ಸ್ವಯಂ ಶಕ್ತಿಯಿಂದಲೇ ಮಾಡುವುದು ಕೇವಲ ಆತ್ಮೇಚ್ಛೆಯ ತಸ್ಮಾತ್ ಮುಖ್ಯತ್ವ ಪರಮಾತ್ಮ ಯಾಕೆ ಮುಖ್ಯ ಜೀವನಿಂದ ಮಾಡಿಸ್ತಾನೆ ಜೀವನ ಅಪೇಕ್ಷೆ ಇಲ್ಲ ತನ್ನ ಅಪೇಕ್ಷೆಯಿಂದಲೇ ಮಾಡುದು ತನ್ನ ಇಚ್ಛೆಯಿಂದಲೇ ಮಾಡುವುದು ಆದ್ದರಿಂದ ಜೀವನನ್ನು ಇಟ್ಟುಕೊಂಡು ಮಾಡ್ತಾನೆ ಅಂದರೆ ಜೀವನ ಅಪೇಕ್ಷೆ ಪರಮಾತ್ಮನಿಗೆ ಬಂತು ಅಂತ ಅರ್ಥ ಅಲ್ಲ ಹೀಗಾಗಿ ಜೀವನು ಕಾರಣ ಇಂದ್ರಿಯಗಳು ಕಾರಣ ಮುಖ್ಯ ಕಾರಣ ಪರಮಾತ್ಮ ಪ್ರಾಣಮತ ಶಬ್ದ ಪ್ರಾಣಮತ ಶಬ್ದಾದ ಪರಮಾತ್ಮನು ತನ್ನ ಅಧೀನಗಳಾದ ಚಕ್ಷುರಾದಿ ಇಂದ್ರಿಯಗಳಿಂದ ಪ್ರಾಣಮತ ಪ್ರಾಣಮತ ಜೀವ ಜೀವನಿಂದ ಕಾರ್ಯ ಮಾಡಿ ಪ್ರಾಣಮತ ಜೀವೇನ ಕಾರ್ಯ ಪ್ರಾಣಮತ ಅಂದರೆ ಪ್ರಾಣವುಳ್ಳವ ಪ್ರಾಣವುಳ್ಳವ ಅಂದರೆ ಜೀವ ಜೀವನಿಂದ ಪರಮಾತ್ಮನು ಕಾರ್ಯವನ್ನು ಮಾಡ್ತಾನೆ ಇದಕ್ಕೆ ಶಬ್ದ ವೇದವಾಕ್ಯವೇ ಪ್ರಮಾಣ ವೇದವಾಕ್ಯದಲ್ಲಿ ಉಂಟು ಪರಮಾತ್ಮನು ತನ್ನ ಜೀವನಿಂದ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದಾಗಿ ಪ್ರಮಾಣ ಉಂಟು ಪ್ರಾಣಮತ ಜೀವೇನ ಕಾರ್ಯಕ್ಕೆ ಅದೇ ಜೀವನ ಕಾರಣ ಶಬ್ದ ಅದಕ್ಕೆ ಪ್ರಮಾಣ ಇದೆ ಅಂತ ಸೂತ್ರಕ್ಕೆ ಅರ್ಥ ಇನ್ನು ಬಣ ಪೂರ್ವಪಕ್ಷ ಈ ಜೀವ ಇಂದ್ರಿಯಗಳು ಪರಮಾತ್ಮನಿಗೆ ಕಾರಣ ಇಂದ್ರಿಯಗಳಿಂದ ಜ್ಞಾನ ಹುಟ್ಟುವಂತೆ ಮಾಡ್ತಾನೆ ಜೀವನು ಕಾರಣ ಯಾಕೆ ಜೀವನಿಗೂ ಪರಮಾತ್ಮನಿಗಿರುವ ಸಂಬಂಧ ನಿತ್ಯ ಆದ್ದರಿಂದ ಅದಕ್ಕೆ ಬಹುಕಾಲ ಸಂಬಂಧ ಉಂಟು ಈ ಕಾರಣ ಈ ಎಲ್ಲ ಇಂದ್ರಿಯಗಳು ಬ್ರಹ್ಮನ ಕಾರಣ ಯಾಕೆ ಬ್ರಹ್ಮನೇ ಸ್ವತಂತ್ರ ಅವನ ಅಧೀನ ಜೀವ ಸ್ವತಂತ್ರ ಅಲ್ಲ
ಅದರ ಜೀವನ ಕರಣ ಅಂತ. ನಿಜವಾಗಿ ಇಂದ್ರಿಯ ನಮ್ಮ ಕರಣ ಅಂತ ಹೇಳ್ತಾರೆ ವ್ಯವಹಾರ. ಇದು ನಿಜವಾಗಿ ಸ್ವತಂತ್ರ ಬ್ರಹ್ಮ. ಕರಣ ಅಂದರೆ ಅವನ ಅಧೀನವಾಗಿದ್ದುಕೊಂಡು ಅವರಿಗೆ ಯಾವುದರಿಂದ ಕಾರ್ಯ ಮಾಡಿಸ್ತಾನೋ ಅದು ಕರಣ. ಜ್ಞಾನಕ್ಕೆ ಕಾರಣ, ಜ್ಞಾನಕ್ಕೆ ಕರಣವಾಗಿ ಇನ್ನೊಬ್ಬರ ಅಧೀನ ಆಗಿರಬೇಕು. ಈಗ ಕುಲಾಲ ಕುಮಾರ ಅವನು ಕರ್ತೃ, ದಂಡ ಕುಲಾಲನ ಅಧೀನ, ಅದು ಸಹಕಾರಿ. ಕಾರ್ಯ ಉಂಟಾಗಲಿಕ್ಕೆ ಕಾರಣ, ಕಾರ್ಯಕ್ಕೆ ಕಾರಣ ಆಗಿರಬೇಕು, ಇನ್ನೊಬ್ಬರ ಅಧೀನ ಆಗಿರಬೇಕು, ಅದು ಕರಣ ಅಂತ. ಈಗ ಇಂದ್ರಿಯಗಳು ನಮ್ಮ ಕರಣ, ನಾವು ಇಂದ್ರಿಯದಿಂದ ಜ್ಞಾನ ಪಡೆಯುತ್ತೇವೆ. ಪರಮಾತ್ಮನು ಕರ್ತೃ, ಜ್ಞಾನಾತಿ ಜೀವಹಾನಿ ನಾವು ಕರ್ತೃ. ನಮಗೆ ಇಂದ್ರಿಯ ಕರಣ, ನಮ್ಮ ಅಧೀನ ಅಲ್ಲ. ನಮ್ಮ ಅಧೀನ ಆಗಿಲ್ಲ, ಪರಮಾತ್ಮನ ಅಧೀನ. ಹಾಗಿದ್ದರೂ ಕೂಡ ಜೀವನನ್ನು ಕರಣ ಅಂತ ಕರೆಯುತ್ತೇವೆ, ಇಂದ್ರಿಯವನ್ನು ಕರಣ ಅಂತ ಕರೆಯುತ್ತೇವೆ. ಇದು ಹೇಗೆ? ಒಂದು ಕಾರಣ, ಜೀವನು ಸ್ವತಂತ್ರ ಅಲ್ಲ, ಇಂದ್ರಿಯಗಳ ಮೇಲೆ ಅವನಿಗೆ ಹಿಡಿತ ಇಲ್ಲ. ಆದರೂ ಇಂದ್ರಿಯದಿಂದ ಅವನಿಗೆ ಜ್ಞಾನ ಬರ್ತದೆ, ಜ್ಞಾನಕ್ಕೆ ಅದು ಕಾರಣ. ಆ ಕಾರಣದಿಂದ ಇಂದ್ರಿಯವನ್ನು ಜೀವನ ಕರಣ ಅಂತ. ಕರಣ ಅಂದರೆ ಅವನು ಅವನ ಅಧೀನವಾಗಿ ಇದ್ದುಕೊಂಡು ಯಾವುದು ಕಾರ್ಯ ಕಾರಣ ಅಂತದೋ ಅದು ಕರಣ. ಕುಲಾಲನ ಅಧೀನವಾಗಿದ್ದುಕೊಂಡು ಮಡಿಕೆಗೆ ಕಾರಣವಾದ ದಂಡ, ಅದನ್ನು ಕರಣ ಅಂತ ಕರೀತೇವೆ. ಆದರೆ ಇಂದ್ರಿಯ ಜ್ಞಾನಕರಣ ನಮ್ಮ ಅಧೀನ ಅಲ್ಲ. ಕರಣ ಹೇಗಾಯಿತು? ನಮ್ಮ ಅಧೀನ ಆಗದೇ ಹೋದರೂ ಅದು ಜ್ಞಾನಕ್ಕೆ ಕಾರಣವಾದ ಪರಿಂತ ಅದನ್ನು ಕರಣ ಅಂತ. ಮುಖ್ಯ ಕರಣ ಅಲ್ಲ, ಮುಖ್ಯವಾಗಿ ಪರಮಾತ್ಮನಿಗೆ ಕರಣ. ಪರಮಾತ್ಮನೇ ಇಂದ್ರಿಯಗಳಿಂದ ಕಾರ್ಯವನ್ನು ಮಾಡಿಸು. ಪರಮಾತ್ಮನ ಅಧೀನ ಇಂದ್ರಿಯಗಳು, ಮುಖ್ಯವಾಗಿ ಇಂದ್ರಿಯಗಳು ಪರಮಾತ್ಮನಿಗೆ ಕರಣ. ನಮಗೂ ಕರಣ, ನಮ್ಮ ಅಧೀನ ಅಲ್ಲ. ನಮ್ಮ ಅಧೀನ ಆಗದೇ ಇದ್ದರೂ ಜ್ಞಾನಕ್ಕೆ ಕಾರಣವಾಗಿದೆ ಎಂಬ ಕಾರಣದಿಂದ ಅದನ್ನು ಕರಣ ಅಂತ ಎಂದು ಹೇಳಿದರು. ಇನ್ನೊಂದು ರೀತಿಯಿಂದ, ಯಾಕೆಂದರೆ ಒಂದು ಪರಾಧೀನದು, ಆದರೂ ಪರಾಧೀನವಾದರೂ ಕೂಡ ನಮಗೆ ಅದರಿಂದ ಇನ್ನೊಬ್ಬರ ಕೈ ಇನ್ನೊಬ್ಬರಂದು ಒಂದು ವಸ್ತು ಕೊಡಲಿಯಿಂದ ನಾವು ಮರ ಕಡಿಯಬಹುದು. ಕೊಡಲಿ ನಮ್ಮದೆಲ್ಲ, ಅವನಿಂದ ತಗೊಂಡು ತಾತ್ಕಾಲಿಕವಾಗಿ ಅದರಿಂದ ಕಾರ್ಯ ಮಾಡ್ತೀವಿ. ಮತ್ತೊಬ್ಬನ ಖಡ್ಗವನ್ನು ಮತ್ತೊಬ್ಬರ ಪದಾರ್ಥವನ್ನು ಇಟ್ಟುಕೊಂಡು ಅದನ್ನು ಉಪಯೋಗಿಸಿಕೊಂಡು ಕಾರ್ಯ ಮಾಡಿದರೆ ಕೈ ಬಟ್ಟೆ ಮಾಡ್ತೇವೆ. ಕೈ ಮಗ್ಗ ನಮ್ಮದೆಲ್ಲ, ಮತ್ತೊಬ್ಬರದ್ದು ಅದನ್ನು ಇವತ್ತಿನ ಮಟ್ಟಿಗೆ ಕೊಡಿ ಅಂತ ಕೇಳಿ ನಾವು ಅದನ್ನು ಕಾರ್ಯ ಮಾಡ್ತೇವೆ. ಪಾತ್ರೆ ನಮ್ಮದಲ್ಲ, ಮತ್ತೊಬ್ಬರ ಪಾತ್ರೆ ಇವತ್ತಿನ ಮಟ್ಟಿಗೆ ಅಡುಗೆಗೆ ಅದನ್ನು ಉಪಯೋಗಿಸಿದರೆ ನಮಗೆ ಅದು ಕರಣ. ನಮ್ಮ ಅಧೀನವು ನಮ್ಮ ಅಧೀನ ಅಲ್ಲ, ಆದರೂ ಅದು ಪಾಕಕ್ಕೆ ಕಾರಣ, ಕ್ರಿಯೆ ಕಾರಣ. ಆದ್ದರಿಂದ ಇವತ್ತು ಆ ಪಾತ್ರೆಯಿಂದ ಅಡುಗೆ ಮಾಡಿದೆ, ಪಾತ್ರೆ ಕರಣ. ನಮ್ಮ ಅಧೀನ ಅಲ್ಲ, ಮತ್ತೊಬ್ಬರದ್ದು. ಅದರಿಂದ ಮತ್ತೊಬ್ಬರದ್ದಾದರೂ ಅದು ಕಾರ್ಯಕ್ಕೆ ಕಾರಣ ಆದರೆ ಅದನ್ನು ಕರಣ ಅಂತ ಕರೆಯಬಹುದು. ಇದು ಪರಮಾತ್ಮ ಅಧೀನವಾಗಿದೆ ಇದೆಯ, ಆದರೂ ಅದರಿಂದ ಜ್ಞಾನ ಬರ್ತದೆ, ಅದರಿಂದ ಕಾರಣ ಅಂತ ಹೊಂದಿರಿ. ಇನ್ನೊಂದು ಬಹುಕಾಲ ಸಂಬಂಧ, ಹಲಾದಿ ಕಾಲದಿಂದ ಇಂದ್ರಿಯಕ್ಕೂ ನಮಗೂ ಸಂಬಂಧ ಉಂಟು. ಈ ಬಹುಕಾಲ ಸಂಬಂಧ ಇದ್ದ ಪ್ರಯುಕ್ತ ಬಹಳ ಸಮಯ ಇದ್ದರೆ ಮನೆಯದು ಮತ್ತೊಬ್ಬರ ಮನೆಯಾದರೂ ಇದು ನಮ್ಮ ಮನೆ ಅಂತ ಕರೀತೀವಿ. ಬಹುಕಾಲ ಸಂಬಂಧ ಇದೆ, ಅದು ಒಂದು ಕಾರಣ. ತಸ್ಯತೆ ನಿತ್ಯತ್ವಾದ, ತಸ್ಯತೆ ನಿತ್ಯತ್ವಾದ ಅನಾದಿ ನಿತ್ಯತ್ವಾಚ ಜೀವಕರಣ ಸಂಬಂಧಸ್ಯ ಯುಜ್ಯತೆ ತತ್ಕರಣತ್ವ ಸ್ಥಿತಿ. ಜೀವನಿಗೂ ಇಂದ್ರಿಯಕ್ಕಿರುವ ಸಂಬಂಧ ಬಹಳ ಅನಾದಿಕಾಲದಿಂದ ಇದೆ. ಅಥ ಅಭಿಯೋಗೇನಿ ಕರಣೆ ಇರುವಾಗ ನವೀಜ್ಯಂತೆ ದೇಹೇನೇ ವಿಜ್ಯಂತೆ, ದೇಹದ ವಿಯೋಗ ಆಗ್ತದೆ, ಇಂದ್ರಿಯ ವಿಯೋಗ ಆಗೋದಿಲ್ಲ. ಮನಃಶಿಷ್ಟಾನಿ ಇಂದ್ರಿಯಾಣಿ ಒಟ್ಟಿಗೆ ಹೋಗ್ತದೆ, ಇಂದ್ರಿಯದ ವಿಯೋಗ ಆಗೋದೇ ಇಲ್ಲ. ಆದ್ದರಿಂದ ಏತದ್ವಾ ಕರಣಾನ ಕರಣತ್ವ ಯದ್ವಾವ ನವೀಜ್ಯತೆ. ಕರಣ ಯಾಕಾಯಿತು? ಒಂದು ಕ್ರಿಯಾಕ್ಕೆ ಕಾರಣವಾಗಿದೆ, ಪರಾಧೀನವಾದರೂ ಕ್ರಿಯಾಕ್ಕೆ ಕಾರಣವಾಗಿದೆ ಎಂಬ ದೃಷ್ಟಿಯಿಂದ ಇನ್ನೊಬ್ಬರ ಪದಾರ್ಥವನ್ನು ಇಟ್ಟುಕೊಂಡು ಕಾರ್ಯ ಮಾಡಿದರೆ ಅದನ್ನು ಕರಣ ಅಂತ ಕರೀತಾರೋ ಆ ದೃಷ್ಟಿ ಒಂದು ದೃಷ್ಟಿಯಿಂದ ಕರಣ. ಇನ್ನೊಂದು ನಿತ್ಯ ಬಹುಕಾಲ ಸಂಬಂಧವು ನಮಗೆ ಅನಾದಿ ಕಾಲದಿಂದ ಇಂದ್ರಿಯಕ್ಕೂ ನಮಗೂ ಸಂಬಂಧ. ಆ ದೃಷ್ಟಿಯಿಂದ ಇಂದ್ರಿಯವನ್ನು ಕರಣ ಅಂತ ಔಪಚಾರಿಕವಾಗಿ ಕರೀತೀವಿ ಅಂತ. ಇನ್ನೊಂದು ಕಾರಣ, ಭಗವಂತನಿಗೆ ಎರಡು ಕರಣಗಳಾಗುತ್ತೆ. ಇಂದ್ರಿಯೋ ಕರಣ, ಜೀವನ ಕರಣ. ಜೀವನಿಂದ ಇಂದ್ರಿಯದಿಂದ ಕಾರ್ಯ ಮಾಡಬೇಕು. ಕರ್ತೃನೂ ಎರಡೇ, ಅಶ್ವಂತ ಕರ್ತೃ
अथ अवियोगिनी करणीर्वाम नैयुजरे देहिनी मियुजरे देहेन योग आगबहुदु इंद्रियगळ योग आगोदिल्ल इति एतत् द्वाम करणानां करणं कन्याके नमागलु जीवन उट्टिगिदे जीवन बिट्टु होगिल्ल आ कर भूकाल संबंधित प्रयत्न तन्न करण अंत करितारे होरतु अवर अधीन अल्ल तस्य नित्यत्व व्यापार असाधारण कारण करण आ लक्षण बरतने नम लक्षण आगे अन्याधीन कारण नमद व्यापारवे व्यापार उंटु अब तपल नावि करण अर्थ इटकेग इंद्रिय हनरुंत कल कड़े दशेन्द्रिय मनस्सु बुद्धि ಹನ್ನೆರಡು ಇಂದ್ರಿಯ ಅಂತ ಕೆಲವು ಕಡೆ ಹದಿಮೂರು ಇಂದ್ರಿಯ ಅಂತ ತ್ರಯೋದಶಿ ಇಂದ್ರಿಯ ಅಂತ ಈಗ ಸಂಶಯ ಬಂತು ಅಥ ಇಂದ್ರಿಯಾಣಿ ಪ್ರಾಣವ ಇಂದ್ರಿಯಾಣಿ ಪ್ರಾಣ ಹಿದಂ ದ್ರವಂತಿ ಎಂಬುದಾಗಿ ಎಲ್ಲ ಪ್ರಾಣಗಳು ಇಂದ್ರಿಯ ಅಂತ ಎಲ್ಲ ಈ ಪ್ರಾಣಗಳಲ್ಲಿ ಮುಖ್ಯ ಈ ಪ್ರಾಣವೂ ಸೇರಿ ಮುಖ್ಯ ಪ್ರಾಣವೂ ಸೇರಿ ಎಲ್ಲರೂ ಇಂದ್ರಿಯ ಅಂತ ಯಾಕೆ ಇಂದ್ರಿಯ ಅದು ಪದಾರ್ಥಗಳ ಕಡೆಗೆ ಮೂಡ್ತವೆ ದ್ರವಂತಿ ಇದಂ ದ್ರವಂತಿ ಇದಂ ವಸ್ತು ವಿಷಯವು ಕಡೆಗೆ ಎಲ್ಲ ಕಣ್ಣು ತೊಗೆದ ಎಲ್ಲ ವಿಷಯದ ಕಡೆಗೆ ಓಡ್ತವೆ ಇದಂ ಉದ್ದೇಶ ದ್ರವಂತಿ ಈ ವಸ್ತು ವಿಷಯ ಪದಾರ್ಥದ ಕಡೆಗೆ ಅದು ಧಾವಿಸ್ತದೆ ಅದೇ ಇಂದ್ರಿಯ ಅಂತ ಅದಕ್ಕೆ ಹೆಸರು ಇದಂ ದ್ರವಂತಿ ಅದು ಇಂದ್ರಿಯ ಅದು ಹದಿಮೂರು ಇಂದ್ರಿಯ ಅಂತ ಎಲ್ಲ ಪ್ರಾಣಗಳು ಇಂದ್ರಿಯ ಅಂತ ಇನ್ನೊಂದು ಕಡೆಯಲ್ಲಿ ದ್ವಾದಶೀಯವ ಇಂದ್ರಿಯಾಣಿ ಆಹೋ ಮನೋಬುದ್ಧಿ ಇದು ದ್ವಾದಶ ಹತ್ತು ದೇಶೇಂದ್ರಿಯ ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಐದು ಹನ್ನೆರಡು ಅಂತ ಒಂದು ಕಡೆ ಹನ್ನೆರಡು ಅಂತ ಹೇಳಿದರೆ ಇನ್ನೊಂದು ಹದಿಮೂರು ಅಂತ ವೇದವಾಕ್ಯದಲ್ಲಿ ಪರಸ್ಪರ ಇರೋದು ಪರಸ್ಪರ ವಿರುದ್ಧವಾದ ಪ್ರೀತ ವೇದವಾಕ್ಯ ಪ್ರಮಾಣ ಅಲ್ಲ ಅಂತ ಎಲ್ಲ ವೇದವಾಕ್ಯದ ಅಪ್ರಾಮಾಣ್ಯ ಶಂಕೆ ಅಥ ಇಂದ್ರಿಯಾಣಿ ಪ್ರಾಣವ ಇಂದ್ರಿಯಾಣಿ ಪ್ರಾಣ ಇದೆ ಅಥ ಇಂದ್ರಿಯಾಣಿ ಪ್ರಾಣವ ಇಂದ್ರಿಯಾಣಿ ಪ್ರಾಣ ಹಿ ಇದಂ ದ್ರವಂತಿ ಈ ಸಂಯುಕ್ತಿಕ ಪೌತ್ರಾಯಣ ಶುದ್ಧಿ ಸಾಮಾನ್ಯನ ಪ್ರಾಣನ ಇಂದ್ರಿಯಂತು ಎಲ್ಲ ಪ್ರಾಣಗಳು ಎಲ್ಲ ಪ್ರಾಣದಲ್ಲಿ ಮುಖ್ಯ ಪ್ರಾಣ ಸೇರಿ ಅವನು ಇಂದ್ರಿಯ ದ್ವಾದಶಿಯ ಇಂದ್ರಿಯಾಣ್ಯಾಹು ಮನೋಬುದ್ಧಿ ದ್ವಾದಶ ಅಂತ ಇನ್ನೊಂದು ಶುದ್ಧಿ ಕಸ್ಯ ಇಂದ್ರಿಯತ್ವವು ಯಾವುದು ಇಂದ್ರಿಯ ಅಲ್ಲ ಹನ್ನೆರಡು ಆಗಬೇಕಾಗಿದ್ರೆ ಒಂದು ಇಂದ್ರಿಯ ಅಲ್ಲ ಅಂತ ಹೇಳಬೇಕು ಅಂತ ಅದಕ್ಕೆ ಮುಖ್ಯ ಪ್ರಾಣ ಇಂದ್ರಿಯ ಅಲ್ಲ ಮುಖ್ಯ ಪ್ರಾಣ ಮೃತೆ ದ್ವಾದಶಿಯ ಇಂದ್ರಿಯಾಣ್ಯಾಹು ಪ್ರಾಣೋ ಮುಖ್ಯಸ್ತು ಅನಿಂದ್ರಿಯಂ ಮುಖ್ಯ ಪ್ರಾಣ ಇಂದ್ರಿಯ ಅಲ್ಲ ದ್ರವತಾ ಇಂದ್ರಿಯಾಣ ಅಂತೂ ನಿಯಂತ ಅವನು ಎಲ್ಲ ವಿಷಯದ ಕಡೆಗೆ ಧಾಯಿಸುವ ಇಂದ್ರಿಯಗಳಿಗೆ ನಿಯಾಮಕ ಅವನು ಇಂದ್ರಿಯ ಅಲ್ಲ ಅಲ್ಲಿ ಸಾಮಾನ್ಯವಾಗಿ ಪ್ರಾಣವ ಇಂದ್ರಿಯಾಣಿ ಅಂತ ಎಲ್ಲ ಪ್ರಾಣಿಗಳು ಇಂದ್ರಿಯ ಅಂತ ಹೇಳುವಾಗ ಮುಖ್ಯ ಪ್ರಾಣ ಇಂದ್ರಿಯ ಅಂತ ಭಾವಿಸ್ತದೆ ಭಾವನೆ ಬರ್ತದೆ ಅದೇ ಸ್ಪಷ್ಟ ವಾಕ್ಯ ಉಂಟು ದ್ವಾದಶಿಯ ಇಂದ್ರಿಯಾಣಿ ಹದಿಮೂರನ್ನು ಹೇಳಿದರೂ ಪ್ರಾಣ ಅಂತ ಹೇಳಿದರೂ ಮುಖ್ಯ ಪ್ರಾಣ ಬಿಟ್ಟು ಉಳಿದ ಪ್ರಾಣಿಗಳೇ ಇಂದ್ರಿಯಗಳು ಅವನು ಇಂದ್ರಿಯಗಳಿಗೆ ನಿಯಾಮಕ ಹೊರತು ಅವನು ಇಂದ್ರಿಯ ಅಲ್ಲ ಹದಿಮೂರು ಅಂತ ಬಾಯಿ ಬಿಟ್ಟು ಹೇಳಿಲ್ಲ ಪ್ರಾಣ ಇಂದ್ರಿಯಾಣಿ ಅಂತ ಹೇಳಿದರು ಪ್ರಾಣಿ ಅವನು ಸೇರಿದ ಅವನು ಇಂದ್ರಿಯ ಅಂತ ಪೂರ್ವಪಟ್ಟ ಅದಕ್ಕೆ ಸ್ಪಷ್ಟವಾಗಿ ಇನ್ನೊಂದು ವಾಕ್ಯ ಇದೆ ಹನ್ನೆರಡು ಇಂದ್ರಿಯ ಮುಖ್ಯ ಪ್ರಾಣ ಬಿಟ್ಟು ಒಂದು ಸ್ಪಷ್ಟ ವಾಕ್ಯ ಇದೆ ಅದರಿಂದ ಪರಸ್ಪರ ವಿರೋಧ ಇಲ್ಲ ದ್ವಾದಶೀವ ಇಂದ್ರಿಯಾಣ್ಯಾಹು ಪ್ರಾಣವು ಮುಖ್ಯ ಇಂದ್ರಿಯ ಅಲ್ಲ ದ್ರವತಾ ಹಿ ಇಂದ್ರಿಯಾಣ ಅಂತೂ ನಿಯಂತ ಪ್ರಾಣ ಏಕರಾಣ ಶ್ರೋತ್ರಾದಿಯದು ಪಂಚೀವ ತಥಾ ವಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾದಿ ದ್ವಾದಶೀವ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಮನಸ್ಸು ಬುದ್ಧಿ ಒಟ್ಟು ಹನ್ನೆರಡು ಇಂದ್ರಿಯ ವಿಷಯ ದ್ರವಣ ದೇಶ ಇಂದ್ರಿಯತ್ವ ವಿಷಯವನ್ನು ಕುರಿತು ಧಾವಿಸ್ತವೆ
इंद्रिय नियामक प्राण स्थित वज्र इवे नियामकन इंद्रिय नियामक हूँ इंद्रिया सीर इंद्रिय हनरद सिद्धांत वेदवाक्य परस्पर विरोध बंदे अद्वान परहार मुख्य प्राणी इंद्रिय अल्लांतर कणु आगोद बेड़ ऐन विशेष कण्डिगू मुख्य प्राणी ऐन विशेष एलू परमात्म अधीन मुख्य मटिगे स्पेशल इंद्रिय अल याके व्यत्यास उंटु याके सर्वकर्तृ कार्य यार जीवर और कार्य इन विशेष शक्ति परमात्म साम्य परमात्म हे स्वातंत्र व्यत्यास उंटू सर्वकर्त कार्य यार कर्तने कार्य परमात्म मुख्य प्रण अदे रीति अष्टशक्ति भेदश्रुति चतुराद इंद्रियू मुख्य प्रण व्यस वैलक्षण्य याके स्थित ही इदं मुख्य प्राण करोति कारयति वलति बालयति धत्ते धारयति ब्रह्मवायेन माहु अत इंद्रियाणि नस्थितानि न कुर्वन्ति न कारयन्ति न बलन्ति न बालयन्ति न धत्ते न धारयन्ति अदि अबलानि इंद्रिय मुख्य प्राण कर्तृहोदु कारयति रहो तानु मार्ताने मानिस्ताने इंद्रियगळिगे आसक्ति इल्ल अंत शक्ति आदि इंद्रियगू मुख्य प्राण बहुत व्यत्यास आदि मुख्य प्राण परमात्म अधीन इंद्रियगू परमात्म अधीन चक्षु समान आदि मुख्य प्राणन कूड़ा इंद्रिय कोटली सीरसोण अंतर अपने सर्वकर्त कार्यूतानेलूस्तान सर्व कार्यत्व सर्व कर्तृत्व एरू उंटू अद कर्तरदे अद मुख्य प्राणी इतने इंद्रिय वैशिष्ट्य उंट अद कर्तृत्व इंद्रिय इंद्रियू मुख्य प्राणी व्यत्यास प्रीत इष्टे अभिप्राय ईश्वरनु ಇಂದ್ರಿಯಗಳು ಈಶ್ವರಾಧೀನ ಮತ್ತು ಜೀವಾಧೀನ ಎರಡು ಉಂಟು ಮುಖ್ಯಪ್ರಾಣ ಕೇವಲ ಈಶ್ವರಾಧೀನ ಇಂದ್ರಿಯಗಳು ಈಶ್ವರಾಧೀನವಾಗಿದೆ ಜೀವಾಧೀನವಾಗಿದೆ ನಮ್ಮ ಅಧೀನವಾಗಿದೆ ನಮ್ಮ ಬಗ್ಗೆ ಸ್ವಲ್ಪ ಸ್ವಾತಂತ್ರ್ಯ ಉಭಯಾಧೀನತ್ವ ಉಂಟು ಮುಖ್ಯಪ್ರಾಣ ಕೇವಲ ಪರಮಾತ್ಮ ಅಧೀನ ಮುಖ್ಯ ಪ್ರಾಣಿಗೂ ಇಂದ್ರಿಯಗಳು ಭೇದ ಉಪದೇಶ ಇಷ್ಟು ವ್ಯತ್ಯಾಸ ಇದೆ ಇಂದ್ರಿಯಗಳು ಉಭಯಾಧೀನ ಮುಖ್ಯ ಪ್ರಾಣ ಪರಮಾತ್ಮ ಅಧೀನ ಮಾತ್ರ ಇನ್ನೊಬ್ಬರ ಅಧೀನತ್ವ ಇಲ್ಲ ಆದ್ದರಿಂದ ಇಂದ್ರಿಯಗಳ ಸಾಲಿನಲ್ಲಿ ಮುಖ್ಯ ಪ್ರಾಣ ಸೇರಿಸಬೇಕು ಅಂತ ಭಾವಿಸಬಾರದು ಸ್ಥಿತಿಯೇವ ಹಿ ಇದ ಮುಖ್ಯ ಪ್ರಾಣ ಸ್ಥಿತಿಯೇವ ಹಿ ಸ್ಥಿತಯವಹಿ ಇಂದ್ರಿಯ ಮುಖ್ಯ ಪ್ರಾಣನು ತನ್ನ ಸ್ಥಾನದಲ್ಲಿ ಇದ್ದುಕೊಂಡೇ ಎಲ್ಲ ಮಾಡಿಸ್ತಾನೆ ಸ್ಥಿತಯವ ಅಂದರೆ ಸ್ವಸ್ಥಾನೆ ಅಂತ ತಿಳಿಸಬೇಕು ತನ್ನ ಸ್ಥಾನದಲ್ಲಿ ಇದ್ದುಕೊಂಡೇ ಪರಮಾತ್ಮನಂತೆ ಸ್ಥಿತಯವಹಿ ಸ್ವಸ್ಥಾನೇ ಸ್ಥಿತಯವಹಿ
ಬೇರೆ ಕಡೆ ಓಡಬೇಕು ಆಲಿ ಇದ್ದಲ್ಲಿ ಕೂತುಕೊಂಡೇ ಎಲ್ಲವರು ಮಾಡಿಸ್ತಾರೆ. ಚಿತೇಯವ ಇದು ಮುಖ್ಯ ಪ್ರಾಣ ಕರೋತಿ ಕಾರಯತಿ ಬಲತಿ ಬಾಲಯತಿ. ತಾನು ತನ್ನ ಶಕ್ತಿಯಿಂದ ವ್ಯಾಪಾರ ಮಾಡ್ತಾನೆ, ವ್ಯಾಪಾರ ಮಾಡಿಸ್ತಾನೆ. ಬಲತಿ ಬಾಲಯತಿ, ತನ್ನ ಶಕ್ತಿಯಿಂದ ಚೇಷ್ಟೆ ಮಾಡ್ತಾನೆ, ಇನ್ನೊಬ್ಬರಿಂದ ಚೇಷ್ಟೆ ವ್ಯಾಪಾರ ಮಾಡಿಸ್ತಾನೆ. ಧತ್ತಿ ಎಲ್ಲವನ್ನೂ ಧರಿಸ್ತಾನೆ, ಧಾರಿತಿ ಮತ್ತೊಬ್ಬರು ಧರಿಸುವಂತೆ ಮಾಡ್ತಾನೆ. ಪ್ರಭುಂ ವಾಯೇನ ಮಾಹು ಮುಖ್ಯ ಪ್ರಾಣ ಪ್ರಭು ಅಥ ಇಂದ್ರಿಯಾಣಿ ನ ಸ್ಥಿತಾನಿ. ಇಲ್ಲಿ ಅಲ್ಲಿಂದಲ್ಲಿ ಇಲ್ಲಿಯೇ ಇರುವುದಿಲ್ಲ, ಇಲ್ಲಿಂದ ಇಲ್ಲಿಗೆ ಬರಬೇಕು. ತೊಗೇಂದ್ರಿಯ ಇದೆಲ್ಲೇ ಮಾಡುವುದಿಲ್ಲ, ಮುಟ್ಟಬೇಕು. ಇಲ್ಲ ಇದ್ದಲ್ಲೇ ಕಾರ್ಯ ಮಾಡುವುದಿಲ್ಲ, ವಿಷಯ ಪದಾರ್ಥ ಸಂಪರ್ಕ ಬೇಕು, ಅಲ್ಲಿ ಓಡಬೇಕು. ಮುಖ್ಯ ಪ್ರಾಣ ಇದ್ದಲ್ಲೇ ಎಲ್ಲ ಕಾರ್ಯ ಕೆಲಸ ಮಾಡ್ತಾನೆ. ಇಂದ್ರಿಯಾಣಿ ನ ಸ್ಥಿತಾನಿ ನ ಕುರುವಂತಿ, ಸ್ವಯಂ ಕಾರ್ಯ ಮಾಡೋ ಶಕ್ತಿ ಇಲ್ಲ. ಆದ್ದರಿಂದ ಏತಾನಿ ಅಬಲ, ಸ್ವಯಂ ಶಕ್ತಿಯಿಂದ ಕಾರ್ಯ ಮಾಡೋ ಶಕ್ತಿ ಇಲ್ಲ. ತಸ್ಮಾದಾಗು ಇಂದ್ರಿಯಾಣಿ ಕರಣಾನಿ, ಇಂದ್ರಿಯಗಳು ಕರಣ ಮುಖ್ಯ ಪ್ರಾಣ ಆ ಗುಂಪಿಗೆ ಸೇರುವುದಿಲ್ಲ. ಮುಖ್ಯ ಪ್ರಾಣಿಗೂ ಇಂದ್ರಿಯಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಪುರುಷಾಪೇಕ್ಷೆಯ ಪ್ರವೃತ್ತಿ, ಇಂದ್ರಿಯಗಳು ಪುರುಷಾಪೇಕ್ಷೆ, ಪುರುಷ ಅಧೀನ, ನಮ್ಮ ಅಧೀನ. ಮುಖ್ಯ ಪ್ರಾಣ ನಮ್ಮ ಅಧೀನವೋ, ಶ್ವಾಸೋಚ್ಛ್ವಾಸ ನಿದ್ದೆಯಲ್ಲಿಯೂ ಮಾಡಿ ನಡೀತಾ ಇದೆ. ಪುರುಷನ ಅಪೇಕ್ಷೆ ಇಲ್ಲ, ನಿದ್ದೆಯಲ್ಲಿ ಎಲ್ಲ ಇಂದ್ರಿಯ ವ್ಯಾಪಾರ ಸ್ಥಗಿತ. ಪುರುಷನ ವ್ಯಾಪಾರ ಯಾವಾಗ ಇಲ್ಲ, ಇಂದ್ರಿಯಗಳೆಲ್ಲ ಸ್ಥಗಿತ. ಕಣ್ಣು ನೋಡುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ, ನಿದ್ರಾಗ ಯಾವುದು ಕೇಳಿಸುವುದಿಲ್ಲ, ಶ್ವಾಸೋಚ್ಛ್ವಾಸ ನಡೀತಲೇ ಇದೆ. ಪುರುಷ ವ್ಯಾಪಾರ ಇಲ್ಲದೆ ನಿದ್ದೆಯಲ್ಲಿ ಕೂಡ ಶ್ವಾಸೋಚ್ಛ್ವಾಸ ಇದೆ, ಇಂದ್ರಿಯ ವ್ಯಾಪಾರ ಇಲ್ಲ. ಆದ್ದರಿಂದ ಪುರುಷಾಪೇಕ್ಷೆಯ ಪ್ರವೃತ್ತಿ ಇಂದ್ರಿಯಾಣ ದೃಶ್ಯತೆ ನ ಮುಖ್ಯಸ್ಯ ಪ್ರಾಣಾಗ್ರೇವ ಏತಸ್ಸನ್ನು ಪುಡೇ ಜಾಗೃತಿ. ಈ ದೇಹದಲ್ಲಿ ಆವಾಗಲೂ ಎಚ್ಚರಿಕೆಯಿಂದ ಪ್ರಾಣ ಇರುವುದು. ಪ್ರಾಣ ನಾವು ನಿದ್ದೆ ಮಾಡಿದರೂ ಪ್ರಾಣ ಎಚ್ಚರಿಕೆಯಲ್ಲಿ ಇರ್ತಾರೆ, ಇಂದ್ರಿಯ ಹಾಗಿಲ್ಲ. ಅದರಿಂದ ಇಂದ್ರಿಯಗಳಿಗೆ ಪುರುಷನ ಅಪೇಕ್ಷೆ ಇವನ ಅಧೀನ ಆಗಿದೆ, ಮುಖ್ಯ ಪ್ರಾಣ ಅಧೀನ. ಆದ್ದರಿಂದ ವೈಲಕ್ಷಣ್ಯ ಚ ಪುರುಷಾಪೇಕ್ಷೆಯ ಪ್ರವೃತ್ತಿ ಇಂದ್ರಿಯಾಣಾಂ ದೃಶ್ಯತೆ ನ ಮುಖ್ಯಸ್ಯ ಪ್ರಾಣಾಗ್ರೇವ ಏತಸ್ಮಿನ್ ಪುರಿ ಜಾಗೃತಿ. ಇದರಲ್ಲಿ ಒಂದು ಸಂಶಯ ಬರುತ್ತೆ, ಏನು ಮಲ್ಕೊಂಡಾಗ ಇಂದ್ರಿಯಗಳು ಉಪರತ್ತಾಗಿರುತ್ತೆ, ಪುರುಷ ಇದ್ದಾಗ ಮಾತ್ರ ವ್ಯಾಪಾರ ಮಾಡುತ್ತೆ. ಹಾಗಾದ್ರೆ ಇಂದ್ರಿಯಗಳು ಪುರುಷಾಧೀನ ಅಂಬುದು ಇದರಿಂದ ಗೊತ್ತಾಗಲ್ಲ. ಇಂದ್ರಿಯಗಳು ಪುರುಷಾಧೀನ ಭಗವಂತನೇ ಮಾಡಿಸೋದು ಅಂತ ಹೇಳುವಾಗ ಇಂದ್ರಿಯಾಣಾಂ ಸುಪ್ತೋ ಪ್ರವೃತ್ತಿಯ ಭಾವ ವಿಧಾಯ ಪ್ರಾಣಾಗ್ರೇಯ ಪುರುಷ ಮುಖ್ಯ ಪ್ರಾಣನು ಪುರುಷರ ಅಪೇಕ್ಷೆ ಇಲ್ಲದೇ ಕಾರ್ಯ ಮಾಡ್ತಾನೆ. ಇಂದ್ರಿಯಾಭಿಮಾನಿ ದೇವತೆಗಳು ಕಾರ್ಯ ಮಾಡುವಾಗ ಪುರುಷನು ಬೇಕು, ಅವನು ಎಚ್ಚರದಲ್ಲಿ ಇರಬೇಕು. ನಿದ್ದೆಯಲ್ಲಿದ್ದರೆ ಆ ಇಂದ್ರಿಯಾಭಿಮಾನಿ ದೇವತೆಗಳಿಂದ ಕಾರ್ಯ ನಡೆಯುವುದಿಲ್ಲ. ಇನ್ನು ಇಂದ್ರಿಯಗಳಿಗೆ ಪುರುಷ ಅಪೇಕ್ಷೆ ಉಂಟು, ಪುರುಷನ ಬೇಕು ಅವನಿಗೆ. ಮುಖ್ಯ ಪ್ರಾಣನಿಗೆ ಪುರುಷ ಅಪೇಕ್ಷೆ ಇಲ್ಲ. ಆದ್ರೆ ಮುಖ್ಯ ಪ್ರಾಣಿ ಪುರುಷ ಅಪೇಕ್ಷೆ ಇಲ್ಲ ಅಂತಾದ್ರೆ ನಿದ್ದೆಯಲ್ಲೂ ವ್ಯಾಪಾರ ಆಗ್ಬೇಕಾದಿತ್ತು, ನಿದ್ದೆಯಲ್ಲೂ ಎಲ್ಲ ಜ್ಞಾನ ಬರಬೇಕಾದಿತ್ತು ಅಲ್ಲ. ನಿದ್ದೆಯಲ್ಲಿ ಯಾರಿಗೆ, ನಿದ್ದೆಯಲ್ಲಿ ಕೂಡ ಪುರುಷ ಪ್ರಾಣ ವ್ಯಾಪಾರ ನಡೀತಾ ಇದೆ. ಪ್ರಾಣ ವ್ಯಾಪಾರದಲ್ಲಿ ಇಂದ್ರಿಯಗೆ ವ್ಯಾಪಾರ ನಡೀತಾ ಇದೆ. ಪ್ರಾಣ ಪುರುಷನ ಅಪೇಕ್ಷೆ ಇಲ್ಲದೆ ಇಂದ್ರಿಯಗಳ ಜ್ಞಾನವನ್ನು ಉಂಟು ಮಾಡುವಂತಾಗಿದೆ. ಪುರುಷನು ಪ್ರಾಣನು ಇಂದ್ರಿಯ ಅಪೇಕ್ಷೆಯಲ್ಲಿದೆ ಕಾರ್ಯ ಮಾಡ್ತಾನೆ. ನಿದ್ದೆಯಲ್ಲಿ ಇಂದ್ರಿಯ ಸುಪ್ತ, ಇಂದ್ರಿಯೆಲ್ಲ ಸುಪ್ತವಾಗಿರ್ತದೆ, ಆಗ ಪ್ರಾಣ ವ್ಯಾಪಾರ ನೋಡಿ. ಇಂದ್ರಿಯ ಅಪೇಕ್ಷೆ ಇಲ್ಲ, ಇಂದ್ರಿಯಲ್ಲಿ ಉಪರತ, ಪಂಚೇಂದ್ರಿಯಗಳು ಉಪರತ, ಅದು ಪುರುಷ ವ್ಯಾಪಾರ ನಡೀತದೆ. ಅಲ್ಲಿ ಪ್ರಾಣ ವ್ಯಾಪಾರ ನಡೀತಾ ಇದೆ ಅಂದರೆ ಪ್ರಾಣನಿಗೆ ಪುರುಷ ವ್ಯಾಪಾರ ಅಪೇಕ್ಷೆ ಇಲ್ಲ. ಪ್ರಾಣನಿಗೆ ಕರಣಗಳ ಅಪೇಕ್ಷೆ ಇಲ್ಲ ಅಂತಾದ್ರೆ ಅಲ್ಲ, ಪ್ರಾಣನಿಗೆ ಪುರುಷನ ಅಪೇಕ್ಷೆ ಇಲ್ಲ. ಪುರುಷನ ಅಪೇಕ್ಷೆ ಜೀವ, ಜೀವನು ಸುಪ್ತಿಯಲ್ಲಿದ್ದರೂ ಕೂಡ ಜೀವನಿಗೆ ಅನಾದಿ ಸಂಬಂಧ ಇರುವಂತಹ ಕರುಣಗಳು, ಅನಾದಿ ಸಂಬಂಧದ ಕರುಣ ಪ್ರಶ್ನೆಯಲ್ಲಿ ಈಗ ಇಂದ್ರಿಯಗಳಿಗೂ ಮುಖ್ಯ ಪ್ರಾಣ ಏನು ವ್ಯತ್ಯಾಸ ಅಂತ.
ಇಂದ್ರಿಯ ಅಂದ್ರೆ ಇಂದ್ರಿಯ ಅಭಿಮಾನಿಗಳು ಅಂತ ಇಲ್ಲಿ ಕ್ಯಾನ್ ಇಟ್ಕೊಳ್ಳಿ ಇನ್ನು ಎರಡು ಇಟ್ಕೊಳ್ಳಿ ಎರಡು ಇಟ್ಕೊಂಡ್ರೆ ಈಗ ಕಣ್ಣಿಗೆ ಅಭಿಮಾನಿಯಾಗಿರ್ತಕ್ಕಂಥ ಸೂರ್ಯನ ಅಪೇಕ್ಷೆ ಇಲ್ಲ ಅಂತ ಆದ್ರೆ ಸೂರ್ಯನಿಗೆ ಜೀವನ ಅಪೇಕ್ಷೆ ಉಂಟು ಸರಿ ಪ್ರಾಣದೇವರಿಗಿಲ್ಲ ಹಾಗಾದ್ರೆ ತೋರಿಸ್ಲಿ ಅಲ್ಲ ತೋರಿಸಿ ಯಾವ್ದನ್ನು ಕಣ್ಣಿಂದ ಕಾಣಿಸ್ತಾನೆ ಕಣ್ಣಿನ ಕೆಲಸ ಅಲ್ಲ ಪ್ರಾಣನ ಕೆಲಸ ಶ್ವಾಸೋಚ್ಛ್ವಾಸ ಅವಂದೇ ಅಲ್ವಾ ಕಣ್ಣಿನ ಕೆಲಸ ಪ್ರಾಣಂದೇ ಅಲ್ವಾ ಅಂತ ಅದನ್ನು ಹಾಗೆ ಹೇಳಿಲ್ಲ ಒಂದೊಂದು ಅಭಿಮಾನಿ ದೇವತೆ ಒಂದೊಂದು ಕಾರ್ಯ ಇದೆ ಅದು ಸರಿ ಸ್ವಾಮಿ ಮುಖ್ಯ ಅಭಿಮಾನಿಗಳಿಗೂ ಅವ ಗುಪ್ರತರು ಅವರು ಅವರಿಂದ ಮುಖ್ಯ ಪ್ರಾಣ ಕಾರ್ಯ ಮಾಡಿಸುವುದಿಲ್ಲ ಯಾಕೆ ಅವರಿಗೆ ಈಗ ನಮ್ಮಿಂದ ನಾವು ಬಾಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತೇವೆ ಆದರೆ ಆವಾಗ ನಮಗೆ ಸ್ವಾತಂತ್ರ್ಯ ಉಂಟಾ ನಾವು ಬಾಳನ್ನು ಇಟ್ಟು ಕೆಲಸ ಮಾಡುವಾಗಲೂ ಮುಖ್ಯ ಪ್ರಾಣ ಇದ್ದೇ ಇದ್ದಾನೆ ಆ ಮಾತು ಬೇರೆ ಅದೇ ನಾವು ಕೆಲಸ ಮಾಡಲಿಕ್ಕೆ ಆಳು ಬೇಕು ಅಷ್ಟೇ ಮುಖ್ಯ ಪ್ರಾಣ ಕೆಲಸಕ್ಕೆ ಬೇಕು ಇನ್ನೊಬ್ಬರ ಸಹಾಯ ಬೇಡ ಮುಖ್ಯ ಪ್ರಾಣ ಶ್ವಾಸೋಚ್ಛ್ವಾಸ ವ್ಯಾಪಾರ ಮಾಡ್ತಾರೆ ಅದಕ್ಕೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಇಂದ್ರಿಯಾದಿ ದೇವತೆಗಳು ಇಂದ್ರಿಯಗಳಿಂದ ಕೆಲಸ ಮಾಡುವಾಗ ಇವರ ಅಪೇಕ್ಷೆ ಉಂಟು ಮುಖ್ಯ ಪ್ರಾಣ ಇದ್ದಾನೆ ಇಟ್ಟುಕೊಳ್ಳೋಣ ಆದರೆ ಇಂದ್ರಿಯಾದಿ ದೇವತೆಗಳಿಗೆ ಕಾರ್ಯ ಮಾಡಲಿಕ್ಕೆ ಪುರುಷನ ಅಪೇಕ್ಷೆ ಉಂಟು ಆದರೆ ಮೂಗಿಗೆ ಪ್ರಾಣದೇವರಿಗೆ ಬೇಡ ಅಲ್ಲ ಪುರುಷನ ನಿದ್ದೆಯಲ್ಲಿದ್ದರೂ ಕೂಡ ಪ್ರಾಣ ಕೆಲಸ ಮಾಡ್ತಾರೆ ಅಭಿಮಾನ ದೇವತೆಗಳ ವ್ಯಾಪಾರ ಯಾವುದು ಪ್ರಾಣ ವ್ಯಾಪಾರ ಯಾವುದು ಅಭಿಮಾನ ದೇವತೆಗಳಿಂದ ವ್ಯಾಪಾರ ಮಾಡಿಸುವಾಗ ಅದು ಮೇಲೆ ಪರಮಾತ್ಮ ಮಾಡಿಸ್ತಾನೆ ಅದು ಅಭಿಮಾನ ದೇವತೆಗಳ ವ್ಯಾಪಾರ ಯಾವುದು ಕೇವಲ ಅವರ ಸರ್ವತ್ರ ಉಂಟು ಆ ಮಾತು ಬೇರೆ ಹಾಗಾದರೆ ನಾವು ಹಾಳಿನಿಂದ ಕೆಲಸ ಮಾಡಿಸ್ತೇವೆ ಆವಾಗ ಮುಖ್ಯ ಪ್ರಾಣಿಗೆ ಸಾಮರ್ಥ್ಯ ಇಲ್ವೋ ಹಾಳಿಲ್ಲ ಯಾಕೆ ಮಾಡಿಸಲಿಲ್ಲ ಅದು ಅವನ ವ್ಯಾಪಾರ ಅದಕ್ಕೆ ಶಕ್ತಿ ಕೊಡುವ ಅವನ ಕರ್ತವ್ಯ ಈ ಕೆಲಸಕ್ಕೆ ಜ್ಞಾನಕ್ಕೆ ಚಕ್ಷು ಅಭಿಮಾನಿ ದೇವತೆ ಕರ್ತವ್ಯ ಅವನು ಮಾಡುವಾಗ ನೀವು ಬೇಕು ಅವನಿಗೆ ಪರಮಾತ್ಮನು ಅವನ ಮುಖಾಂತರ ಮಾಡಿಸು ಯಾರು ಹಾಗೆ ಮುಖ್ಯ ಪ್ರಾಣನು ಸೂರ್ಯನ ಮುಖಾಂತರ ಮಾಡಿಸು ಸೂರ್ಯನಿಗೆ ಮತ್ತು ಬರ ಅಪೇಕ್ಷೆ ವಾಯುದೇವನು ನೇರವಾಗಿ ಮಾಡ್ತಾನೆ ಶ್ವಾಸೋಚ್ಛ್ವಾಸ ಇನ್ನೊಬ್ಬ ದೇವತೆಯನ್ನು ಮಾಡಿಸುವುದಿಲ್ಲ ಅದಕ್ಕೆ ಅವರೇ ಮುಖ್ಯ ಅಭಿಮಾನಿ ತನ್ನ ಕೆಲಸ ಮಾಡುವಾಗ ಇವರ ಅಪೇಕ್ಷೆ ಇಲ್ಲ ಸೂರ್ಯನಿಗೆ ಅವನ ಕೆಲಸ ಮಾಡುವಾಗ ಅವನ ಕೆಲಸ ಮಾಡುವಾಗಲೂ ಮುಖ್ಯ ಪ್ರಾಣ ಅದೇ ವಿಚಾರ ಆದರೂ ಮುಖ್ಯ ಪ್ರಾಣನು ಸೂರ್ಯನ ಮುಖಾಂತರ ಕೆಲಸ ಮಾಡಿಸ್ತಾನೆ ಸೂರ್ಯನು ಆ ಕೆಲಸ ಮಾಡುವಾಗ ಕರ್ತವ್ಯ ಆ ಸೂರ್ಯನಿಗೆ ಮತ್ತೊಬ್ಬರ ಅಪೇಕ್ಷೆ ಮುಖ್ಯ ಪ್ರಾಣನೇ ಬೇಕಾಗಿಲ್ಲ ಮುಖ್ಯ ಪ್ರಾಣನು ಯಾರ ಅಧೀನ ಕೆಲಸ ಮಾಡ್ತಾನೋ ಮುಖ್ಯ ಅಧೀನ ಯಾರೋ ಆ ಸೂರ್ಯನಿಗೆ ಮತ್ತೊಬ್ಬರ ಅಪೇಕ್ಷೆ ಮುಖ್ಯ ಪ್ರಾಣಿಯಲ್ಲಿ ಅದೇ ನಾವು ಸೂರ್ಯನು ಜೀವನ ಅಪೇಕ್ಷಿಸಿಕೊಂಡು ಅವನು ತೋರಿಸ್ತಾನೆ ಅದಕ್ಕೆ ಮುಖ್ಯ ಪ್ರಾಣ ಕಾರಣ ಪರಮಾತ್ಮನ ಕಾರಣ ಪರಮಾತ್ಮ ಸ್ವತಂತ್ರ ಅಂತ ಹೇಳಿ ಮತ್ತು ಇನ್ನೊಬ್ಬರನ್ನು ಬಿಟ್ಟು ಬರ್ತಾನೆ ಯಾವಾಗಲೂ ಮಾಡಿಸ್ತಾನೆ ಮಾಡಿಸೋದಿಲ್ಲ ಹಾಗೆ ಮುಖ್ಯ ಪ್ರಾಣನು ನೇರವಾಗಿ ಮಾಡುವ ಕೆಲಸ ಅಲ್ಲಿ ಜೀವನ ಅಪೇಕ್ಷೆ ಇಲ್ಲ ಇಂದ್ರಾದಿ ದೇವತೆಗಳು ಅಭಿಮಾನಿಗಳು ಅವರ ಮುಖಾಂತರ ಕಾರ್ಯ ಮಾಡಿಸುವಾಗ ಅವರಿಗೆ ಅಪೇಕ್ಷೆ ಇವನಿಗೆ ಅಪೇಕ್ಷೆ ಅವರಿಗೆ ಅಪೇಕ್ಷೆ ಅವರಿಗೆ ಅವನು ಬಿಟ್ಟು ಬರೋದಿಲ್ಲ ಮುಖ್ಯ ಪ್ರಾಣಿಗಲ್ಲ ಅದಕ್ಕೋಸ್ಕರ ಶ್ವಾಸೋಚ್ಛ್ವಾಸದ ಕೆಲಸ ಇನ್ನೊಬ್ಬರಿಂದ ಮಾಡಿಸೋದಿಲ್ಲ ತಾನೇ ಮಾಡೋದು ವೈಲಕ್ಷಣ್ಯ ಹೇಳ್ತಿರೋದು ಅಷ್ಟೇ ಅಂತ ಇವರ ಅಪೇಕ್ಷೆ ಮುಖ್ಯ ಪ್ರಾಣ ನೇರವಾಗಿ ಮಾಡುವ ಕೆಲಸಕ್ಕೆ ಇವ ಅಪೇಕ್ಷೆ ಇಲ್ಲ ಇಂದ್ರಾದಿಗಳು ನೇರ ಮಾಡುವ ಕೆಲಸಕ್ಕೆ ಇವನ ಅಪೇಕ್ಷೆ ವ್ಯತ್ಯಾಸ ವಿರಿಂಚೋವ ಇದಂ ಸರ್ವಂ ವಿರಿಚೇತಿ ವಿರಿ ಅವನಿಗೆ ವಿರಿಂಚ ಅಂತ ಹೆಸರು ಮಾಡಲಿಕ್ಕೆ ಕಾರಣ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಬ್ರಹ್ಮನೇ ವಿರಿಂಚ ಅವನಿಂದಲೇ ನಾಮರೂಪ ಹುಟ್ಟುವುದು ಎಂಬುದಾಗಿ ನಾಮರೂಪವನ್ನೆಲ್ಲ ಮಾಡತಕ್ಕವನು ಬ್ರಹ್ಮದೇವರು ಒಂದು ವಿಷಯ ಉಂಟು ಪರಮಾತ್ಮನೇ ಮಾಡುವುದು ಒಂದು ಮತ್ತೊಂದು ವಾಕ್ಯ ಉಂಟು ಇದಕ್ಕೆ ಉತ್ತರ ಕೊಡ್ತಾರೆ ಯಾರು ನಾಮರೂಪ ಮಾಡತಕ್ಕವನು ಅವನೇ ಎಲ್ಲವನ್ನು ಮಾಡತಕ್ಕವನು ನಾಮರೂಪ ನಾಮ ರೂಪ ಶಬ್ದ ಮತ್ತು ಅರ್ಥ ಶಬ್ದವನ್ನು ರೂಪವನ್ನು ಅರ್ಥ ಆಕಾರ ಎರಡನ್ನೂ ಕೂಡ ತಿರುವತ್ಕರಣ ಎಲ್ಲವನ್ನು ಕೂಡ ತಿರುವತ್ಕರಣ ಅಂದರೆ ಪೃಥಿವಿ ಜಲ ತೇಜಸ್ಸು ಶುದ್ಧವಾಗಿತ್ತು ಪ್ರಾರಂಭದಲ್ಲಿ ಬರೀ ಶುದ್ಧವಾದ ಪೃಥಿವಿ ಶುದ್ಧ ಜಲ ಶುದ್ಧ ತೇಜಸ್ಸು ಯಾವುದೇ ಮಿಶ್ರಣವೇ ಇಲ್ಲ ಆಮೇಲೆ ಪರಮಾತ್ಮ ಅದನ್ನೆಲ್ಲ ಮಿಶ್ರಣಗೊಳಿಸಿದೆ ಮಿಶ್ರಣಗೊಳಿಸಿದ ಮೇಲೆ ಈ ಜಗತ್ತು ನಿರ್ಮಾಣವಾಯಿತು
ವಿಮಿಶ್ರ ವಿಮಿಶ್ರಂತೆ ತಿರುಮತ್ ಕರಣ ಅಂದರೆ ಪೃಥ್ವಿ ಜಲ ತೇಜಸ್ಸು ಶುದ್ಧವಾಗಿದ್ದಾಗ ಅದನ್ನು ಮಿಶ್ರಣ ಮಾಡಿದ ಮೇಲೇ ಈ ಪದಾರ್ಥ ಸೃಷ್ಟಿಯಾಗುತ್ತೆ. ಇಲ್ಲದೆ ಒಂದು ಇದರಲ್ಲಿ ಮೂರು ಉಂಟು, ಜಲ ತೇಜಸ್ಸು ಪೃಥ್ವಿ, ಮೂರು ಸೇರಿಕೊಂಡಿದೆ, ಶರೀರ ಎಲ್ಲವೂ ಸೇರಿಕೊಂಡಿದೆ. ಆದ್ದರಿಂದ ತ್ರಿವತ್ಕರಣವನ್ನು ಯಾರು ಮಾಡ್ತಾರೋ ಅವನೇ ನಾಮರೂಪಕರ್ತ ಅಂತ. ನಾಮರೂಪವನ್ನು ಪರಮ ಯಾರು ಮಾಡಿದ್ದು? ಅತಕಸ್ಮಾತ್ ಉಚ್ಚರಿ ನಾಮರೂಪಕರ್ತಿ ಪರಾದೇವ, ನಾಮರೂಪವನ್ನು ಮಾಡ್ತಕ್ಕವನು ಪರಮಾತ್ಮ, ಅದರಿಂದ ಅವನೇ ಸೃಷ್ಟಿಕರ್ತ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ನಾಮಾನಿ ಕೃತ್ವ ಅಭಿವದನೆ ಜಾಸ್ತಿ. ಎಲ್ಲ ನಾಮರೂಪ ಸೃಷ್ಟಿಯನ್ನು ಪರಮಾತ್ಮನೇ ಮಾಡಿದ್ದು. ತ್ರಿವತ್ಕರಣಾಪೇಕ್ಷ ನಾಮರೂಪವನ್ನು ಮಾಡಬೇಕಾದ್ರೆ ಪದಾರ್ಥ ಸೃಷ್ಟಿ ಆಗಬೇಕಾಗಿದೆ, ಬೆರಕೆಯಾಗಬೇಕು. ಪೃಥ್ವಿಜಲ ತೇಜಸ್ಸು ಬೆರಕೆ ತಿರುವತ್ಕರಣ ಅಂದರೆ ಅದನ್ನು ಬೆರಕೆ ಮಾಡೋದು. ಯಾರು ತಿರುವತ್ಕರಣ ಮಾಡ್ತಾನೋ ಅವನೇ ನಾಮರೂಪ ಸೃಷ್ಟ ಅಂತ ಪ್ರಮಾಣ ಇದೆ. ಆ ತಿರುವತ್ಕರಣ ಮಾಡ್ತಕ್ಕವನು ಸರ್ವನಾಮನಾಂತ್ಯ ರೂಪಾಣ ಯೋ ಮಹಾನೇಶು ಕೇಶವ ಏಕೇ ಮೃತ ಸೃಷ್ಟ. ಎಲ್ಲ ನಾಮ ಎಲ್ಲ ರೂಪ ಅದರ ವ್ಯವಹಾರ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ. ಪರಮಾತ್ಮನೇ ಬ್ರಹ್ಮಾದ್ಯ ತದವಾಂತರ ಕಾರಣ. ತಿರುವತ್ಕರಿಯ ಯಥೋ ವಿಷ್ಣು, ತಿರುವತ್ಕರಣ ಅಂದರೆ ಪೃಥ್ವಿಯ ತೇಜಸ್ಸು ಮಿಶ್ರಣ ಮಾಡು, ಅದು ವಿಷ್ಣುವಿನಿಂದ ಅಂತ ಪ್ರಮಾಣ ಇದೆ. ತದಪೇಕ್ಷೆ ರೂಪಾಪೇಕ್ಷೆ ಅಂತ ನಾಮ. ಈಗ ಮೊದಲು ತಿರುವತ್ಕರಣ, ತಿರುವತ್ಕರಣ ಆದ ಮೇಲೆ ರೂಪ ಪದಾರ್ಥ ಸೃಷ್ಟಿ, ಸೃಷ್ಟಿ ಆದಮೇಲೆ ನಾಮ ಕ್ರಮ ಇದು. ತಿರುವತ್ಕರಣ ಮಾಡತಕ್ಕವನು ವಿಷ್ಣು, ಅದೇ ರೂಪವನ್ನು ಅವನೇ ಮಾಡತಕ್ಕವನು, ನಾಮವನ್ನು ಅವನೇ ಮಾಡತಕ್ಕವನು. ಬ್ರಹ್ಮದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಬ್ರಹ್ಮದೇವರು ನಾಮರೂಪವನ್ನು ಮಾಡಿದ್ದಾನೆ ಅಂತ ಇದ್ದರೂ ಸ್ಪಷ್ಟವಾದ ಪ್ರಮಾಣದಿಂದ ತಿರುವತ್ಕರಣ ಎಲ್ಲ ಮಿಶ್ರಣ ಪ್ರತಿಭೆಯಲ್ಲ ತೇಜಸ್ಸುಗಳ ಮಿಶ್ರಣ ಪರಮಾತ್ಮನಿಂದ ಅಂತ ಪ್ರಮಾಣ ಇದ್ದ ಪ್ರಯುಕ್ತ ಅವನೇ ತಿರುವತ್ಕರಣ ಮಾಡುವುದು. ನಾಮರು ತಿರುವತ್ಕರಣ ಮಾಡಿ ರೂಪವನ್ನು ಸೃಷ್ಟಿ ಮಾಡ್ತಾನೆ, ರೂಪದ ಆಕಾರ ಆಮೇಲೆ ನಾಮವನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲ ಪರಮಾತ್ಮನೇ ಹೊರತು ಬ್ರಹ್ಮದೇವರಲ್ಲ. ಅಥವಾ ನಾಮನಸ್ಥ ರೂಪಸ್ಯ ವ್ಯವಹಾರ ಸತಿ ಏಕರಾಟ್ ಹರಿರೇವ ಯತಕ್ಕರ್ತ ಪಿತಾತೋ ಭಗವಾನ್ ಪ್ರಭು. ಸಂಜ್ಞಾ ಮೂರ್ತಿ ಕೃತಿ, ಸಂಜ್ಞಾ ಅಂದರೆ ನಾಮ, ಮೂರ್ತಿ ಅಂದರೆ ರೂಪ. ಇದರ ನಿರ್ಮಾಣ ತಿರುವತ್ಕರವದ ತಿರುವತ್ಕರಣ ಪಂಚಭೂತಗಳ ಮಿಶ್ರಣ ಯಾರು ಮಾಡ್ತಾನೋ ಅವನಿಂದಲೇ ನಾಮರೂಪ ಸೃಷ್ಟಿ. ಅದು ಪರಮಾತ್ಮನಿಂದ ಉಪದೇಶ. ಪರಮಾತ್ಮನೇ ಎಲ್ಲ ಮಿಶ್ರಣ ಮಾಡಿದ್ದು, ಅದರಿಂದ ರೂಪ ಸೃಷ್ಟಿಯಾಯಿತು, ಆಮೇಲೆ ನಾಮ ಸೃಷ್ಟಿಯಾಯಿತು ಅಂತ ಪ್ರಮಾಣ ಇದ್ದ ಪ್ರಯುಕ್ತ ಬ್ರಹ್ಮದೇವರಿಂದಲ್ಲ ಪರಮಾತ್ಮನಿಂದಲೇ ಜಗ ಸರ್ವ ಜಗತ್ತಿನ ಸೃಷ್ಟಿ ಎಂಬುದಾಗಿ ಬ್ರಹ್ಮದೇವರು ವಿಷ್ಣು ಅಂತ ಸಂಶಯ ಬಂತು ಬಂದಾಗಿದೆ ಪ್ರಮಾಣ. ಯಾಕೆ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ವ್ಯವಹಾರ ಉಂಟು, ಪ್ರಮಾಣ ಉಂಟು. ಅದು ಸಂಶಯ ಬಂದಾಗ ಅದಕ್ಕೆ ಪ್ರಮಾಣ ಸ್ಪಷ್ಟವಾಗಿ ತಿರುವತ್ಕರಣ ಪರಮಾತ್ಮನಿಂದ ನಾಮರೂಪವನ್ನು ಅವನೇ ಮಾಡುವುದು. ಯಾರು ತಿರುವತ್ಕರಣ ಮಾಡ್ತಾರೋ ಅವನೇ ರೂಪವನ್ನು ಮಾಡಬೇಕು. ಪದಾರ್ಥಕ್ಕೆ ರೂಪ ಬರಲಿಕ್ಕೆ ಬರೀ ಪೃಥ್ವಿಯಿಂದ ಆಗುವುದಿಲ್ಲ, ಪೃಥ್ವಿಯಲ್ಲ ತೇಜಸ್ ಸೇರಿದಾಗಲೇ ಶರೀರ ಆಕಾರ ಮಾಡ್ತದೆ, ಆಮೇಲೆ ಕ್ಷೇತ್ರ, ಆಮೇಲೆ ವ್ಯವಹಾರ. ಹೀಗೆ ತಿರುತ್ಕರಣ ನಾಮಕರಣ ಅನ್ನು ರೂಪಕರಣ ನಾಮಕರಣ ವ್ಯವಹಾರಕರಣ ಎಲ್ಲ ಪರಮಾತ್ಮನಿಂದ ಅಂತ ಸಿದ್ಧಾಂತ ಮಾಡಿದ್ದಾರೆ. ಇನ್ನೊಂದು ಕಡೆ ನಮಗೆ ಸಂಶಯ ಬರತಕ್ಕಂಥ ವಾಕ್ಯ ಎಲ್ಲ ಅಭ್ಯೋಹಿ ಇದಂ ಉತ್ಪದ್ಯತೆ. ನೀರೇ ಮಾಂಸ, ನೀರೇ ಅಸ್ಥಿ, ಶರೀರ ನೀರೇ, ಎಲ್ಲವೂ ನೀರಿನಿಂದ ಅಂತ. ಅದರಿಂದಲೇ ಅಮ್ಮಯ್ಯಂತೂ ಇತೋ ಮಾಂಸ, ಮಾಂಸ ಜಲಮಯ, ಅದರಿಂದ ಮಾಂಸ ತಿಂದಾಗ ಜನರಿಗೆ ತೃಪ್ತಿ ಆಗ್ತದೆ. ಇನ್ನೊಂದು ಕಡೆ ಶರೀರ ಪಾರ್ಥಿವ ಅಂದರು, ಪೃಥ್ವಿ ಶರೀರವನ್ನು ಈ ಶರೀರ ಪಾರ್ಥಿವವು ಜಲದ್ದು ನೀರದ್ದು ಮಾಂಸಾದಿ ಭೂಮಿ ಇದೆಲ್ಲ ಪಾರ್ಥಿವ. ಶರೀರದಲ್ಲಿ ಮಾಂಸ ಭಾಗ ಶರೀರ ಪಾರ್ಥಿವ, ಜಲಭಾಗ ಉಂಟು, ತೇಜಭಾಗ ಮೂರು ಉಂಟು, ಮೂರು ಸೇರಿದೆ. ಆದರೆ ಇದನ್ನು ಪಾರ್ಥಿವ ಅಂತ ಕರೆಯಬೇಕು. ಮಾಂಸಾದಿ ಭೂಮಂ ಯಥಾಶಬ್ದಂ ಇತರೆಯೋಶ್ಚ. ಯತ್ ಕಠಿಣಂ ಸಾ ಪೃಥಿವಿ ಪ್ರಮಾಣ.
यत् कठिनं सत् सा पृथिवी यत् द्रवं तदापः यदुष्टं तत्तेजः ಇಲ್ಲಿ ಶರೀರದಲ್ಲಿ ಇಲ್ಲಿ ಮಾಂಸ ಬರೀ ನೀರಲ್ಲ, ಮಾಂಸ ಕಠಿಣ ಗಟ್ಟಿದೆ, ಗಟ್ಟಿದ್ದೆಲ್ಲ ಪೃಥ್ವಿ, ದ್ರವ ಪದಾರ್ಥ ಇಲ್ಲ ನೀರು, ಬಿಸಿ ಇದ್ದರೆ ಉಷ್ಣ, ಈ ಮೂರು ಉಂಟು. ಈ ಮುಚ್ಚಿದರೆ ಬಿಸಿ ಇದೆ, ದ್ರವ ಎಲ್ಲ ಮೂತ್ರಾದಿಗಳಿದೆ, ಬೆವರು ಬರ್ತಾ ಇದೆ, ನೀರು ಮತ್ತು ಪಾರ್ಥಿವ ಮಾಂಸ ಅಸ್ಥಿ ಇದೆಲ್ಲ ಪಾರ್ಥಿವ ಕಠಿಣ. ಆದ್ದರಿಂದ ಶರೀರದಲ್ಲಿ ಮೂರು ಇದೆ. ಪಂಚಭೂತಾತ್ಮಕ ಸರ್ವಂ ಯದ್ವಾದ ವಿಮಿಶ್ರಂ ಮಿಶ್ರಾದ ಇದೆಲ್ಲ ಮಿಶ್ರಣ, ಮಿಶ್ರಾಣಿಯೇ ಭೂತಾನಿ ತಸ್ಮಾದೇವೇ ಮಾಡಿಟ್ಟಿದೆ. ಭೂತ ಭೂತ ಅಂದರೆ ಅದು ಅದು ಭೂತ ಸಂಭೂತ, ಪೃಥ್ವಿ ಜಲ ತೇಜಸ್ಸು ಸೇರಿ ಹುಟ್ಟಿದ್ದು, ಅದಕ್ಕೆ ಭೂತ ಅಂತ ಹೆಸರು. ಪಂಚಭೂತಾತ್ಮಕ ಸರ್ವಂ ತಥಾಪಿ ಏಕವಿವಕ್ಷೆಯ ಏಕಭೂತಾತ್ಮಕತ್ವೇನ ವ್ಯವಹಾರಸ್ತು ವೈದಿಕೆ ಭೂಮಿಮಿತ್ಯೇವ ಕಾಠಿನ್ಯಾತ್ ಸೌಕಲ್ಯಾತ್ ಔದಕ ಸೌಕಲ್ಯಾತ್ ಔದಕಮಿತ್ಯಪಿ ಎಂಬುದಾಗಿ ತದೇವ ಪಾರ್ಥಿವ ಮಾಂಸ ಮಾತ್ರ ಪಾರ್ಥಿವ, ಎಲ್ಲವೂ ಪಾರ್ಥಿವ ಅಂತ ಹೇಳಬಾರ್ದು. ಹಾಗಾದರೆ ಇದನ್ನು ಪಾರ್ಥಿವ ಅಂತ ಕರೀತಾರೆ ಅಂದರೆ ಅದು ಭೂಯಸ್ವಾದ ಹೆಚ್ಚು ಭಾಗ, ಈ ಪ್ರತಿ ಭಾಗ ಹೆಚ್ಚು ಇದೆ. ಆದ್ದರಿಂದ ಅಶುಭ ಸೂತ್ರ ವೈಶೇಷ್ಯ ಅಥವಾ ತದ್ವಾದ ತದ್ವಾದ ವೈಶೇಷ್ಯ ಶರೀರದಲ್ಲಿ ಪ್ರತಿ ಭಾಗ ಎಷ್ಟು ಅದನ್ನು ಶುಭ ಹೇಳಿದ್ದಾರೆ. ಪಾರ್ಥಿವಾನಾಂ ಶರೀರಾಣಾಂ ಅರ್ಧೇನ ಪೃಥ್ವಿ ಸ್ಪರ್ಶ ಅರ್ಧ ಭಾಗ ಪೃಥ್ವಿ ಭಾಗ, ಇತರೆ ಅರ್ಧೇ ತ್ರಿಭಾಗಿನ್ಯ ಉಳಿದ ಅರ್ಧದಲ್ಲಿ ಜಲಭಾಗ ತೇಜಭಾಗ ಇದೆ. ಇದು ಸಾಮಾನ್ಯತ್ವ ಜ್ಞೇಯಂ ಭೇದಸ್ಥೆ ಪ್ರತಿ ಪುರುಷ ವ್ಯತ್ಯಾಸ ಉಂಟು. ಸ್ವರ್ಗಸ್ಥಾನ ಶರೀರಂ ಅರ್ಧಂ ತೇಜ, ಸ್ವರ್ಗದಲ್ಲಿದ್ದವರದ್ದು ಅರ್ಧ ಭಾಗ ತೇಜಭಾಗ, ಅದು ತೇಜಸ್ ಶರೀರ ಅಂತ ಕರೀತೀವಿ. ತೇಜಸ್ ಶರೀರ ಅಂದರೆ ತೇಜಸ್ಸು ಮಾತ್ರ ಉಂಟು ಅಂತ, ಅಲ್ಲಿ ಪೃಥ್ವಿ ಭಾಗ ಉಂಟು ಜಲಭಾಗ ಉಂಟು. ನಮ್ಮದು ಪಾರ್ಥಿವ ಶರೀರ, ಪೃಥ್ವಿ ಭಾಗ ಹೆಚ್ಚು ಉಂಟು. ಅದು ವೈಶೇಷ್ಯ ಅದು ತದ್ವಾದ ತದ್ವಾದ ಎಂಬುದಾಗಿ ಅಂದರೆ ಹೆಚ್ಚು ಭಾಗ ಪೃಥ್ವಿ ಭಾಗದ ಪರಿತ ಇದನ್ನು ಪಾರ್ಥಿವ ಅಂತ ಕರೀತೇವೆ. ಇದರಲ್ಲಿ ಪಂಚಭೂತಗಳು ಸೇರಿಕೊಂಡಿದೆ. ಪೃಥ್ವಿ ಮೂರ್ತ ಪದಾರ್ಥಗಳಲ್ಲಿ ಜಲ ತೇಜಸ್ಸು ವಾಯು ಉಂಟು ಆಕಾಶವೂ ಉಂಟು. ಮೂರ್ತದಲ್ಲಿ ಪೃಥ್ವಿ ಜಲ ತೇಜಸ್ಸು, ಅದರಲ್ಲಿ ಜಲಭಾಗ ತೇಜಭಾಗ ಅರ್ಧ, ಪಾರ್ಥಿವ ಭಾಗ ಮತ್ತೊಂದು ಅರ್ಥ. ಅದೇನು ಪಾರ್ಥಿವ ಅಂತ ಕರೀತೇವೆ ಹೊರತು ಇಲ್ಲಿ ಮಾಂಸ ಪಾರ್ಥಿವ ಉಂಟು. ಜಲ ಪಾರ್ಥಿವ ಇಡೀ ಶರೀರವೇ ಪಾರ್ಥಿವಲ್ಲ, ಶರೀರದಲ್ಲಿ ಕೆಲವು ಭಾಗ ಜಲ ಅಷ್ಟೇ ಹೊರತು ಇಡೀ ಶರೀರವನ್ನೇ ಜಲ ಅಂತ ಇಟ್ಟುಕೊಳ್ಬಾರ್ದು. ಶರೀರ ಪಾರ್ಥಿವ ಅಂತ ಹೇಳ್ತೇವೆ, ಪ್ರತಿ ಭಾಗ ಹೆಚ್ಚಿನ ಪರಿಚಿತ. ಅದರಿಂದ ಪರಸ್ಪರ ವಿರೋಧವೇ ಇಲ್ಲ. ಆಪ್ಯ ಅಂತಲೂ ಹೇಳಿದ್ದಾರೆ, ಪಾರ್ಥಿವ ಅಂತ ಹೇಳಿದ್ದಾರೆ. ನೀರು ಉಂಟು ಪಾರ್ಥಿವ ಪ್ರಸಿದ್ಧ ಉಂಟು, ಅದು ಪ್ರತಿ ವಿಭಾಗ ಹೆಚ್ಚಿದೆ. ವೈಶೇಷ ಅದು ವಿಶೇಷವಾಗಿ ಪ್ರತಿ ವಿಭಾಗದಿಂದ ಪರಿಹಿತ ತದ್ವಾದ ತದ್ವಾದ ಪಾರ್ಥಿವ ಅಂತ ಕರೀತಾರೆ. ಪಾರ್ಥಿವಾನಾಂ ಶರೀರಾಣಾಂ ಅರ್ಧೇನ ಪೃಥ್ವಿ ಸ್ಮೃತ ಇದು ಸಾಮಾನ್ಯದ ಜ್ಞೇಯಂ. ಸ್ವರ್ಗಸ್ಥಾನಾಂ ಶರೀರಾಣಾಂ ಅರ್ಧಂ ತೇಜ, ಅಲ್ಲಿ ದೇವತೆಗಳ ಶರೀರ ಇಲ್ಲ ತೇಜಸ್ ಶರೀರ ಅಂತ ಕರೀತಾರೆ. ಇಲ್ಲಿ ತದ್ವಾದ ತದ್ವಾದ ಅಂತ ಇದು ಅಧ್ಯಾಯದ ಕೊನೆಗೆ ಅದು ದೃಢ ಉದ್ದೇಶದಿಂದ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ಅಧ್ಯಾಯದ ಕೊನೆಗೆ ವೈಶೇಷ ತದ್ವಾದ ತದ್ವಾದ
ಇದಕ್ಕೆ ಅನೇಕ ತಾತ್ಪರ್ಯಂತೆ ಎರಡು ಸಲ ಹೇಳೋದು. ಯಾಕೆ ಅಂದರೆ ವಿಚಾರಶಾಸ್ತ್ರದಲ್ಲಿ ಕೊನೆಗೆ ಅದನ್ನು ಹೇಳುವುದು ಪೂರ್ವೋಕ್ತಸ್ಯ ಅಂದರೆ ಇಷ್ಟು ಪ್ರಮಾಣ ಹೇಳಿಲ್ಲ, ಅದನ್ನು ಉಂಟು ಇನ್ನೂ ಪ್ರಮಾಣ ಉಂಟು ಅಂತ ತಿಳಿಸಲಿಕ್ಕೆ ದುರುಪಾಯ ಹೇಳದಿದ್ದ ಪ್ರಮಾಣಗಳ ನಿರೂಪಣೆ, ಇತರ ಮಾರ್ಗಗಳ ಖಂಡನೆ, ಮತ್ತು ಅದು ಕೊನೆಗೆ ಎರಡು ಶಬ್ದ ಇದ್ದರೆ ಫಲ ಹೆಚ್ಚು ಪೂರ್ಣ ಫಲ. ವಿಚಾರವು ಎತ್ತಿನ ಸಜ್ಜೆಯಿಂದ ಪೂರ್ವೋಕ್ತಸ್ಯ ಅವಧಾರಣೆ, ವಿಚಾರಶಾಸ್ತ್ರದಲ್ಲಿ ಹಿಂದೆ ಹೇಳಿದ್ದನ್ನು ದೃಢೀಕರಣ ಮಾಡುವುದು, ತದ್ವಾದ ತದ್ವಾದ ಅಂತ ಕೊನೆಗೆ ಹೇಳಿದರೆ ಈ ಸೂತ್ರಕ್ಕೆ ಮಾತ್ರ ಅಲ್ಲ ಈ ಅಧ್ಯಾಯದಲ್ಲಿ ಹೇಳಿದೆಲ್ಲ ವಿಷಯ ಕೂಡ ದೃಢ ಅದನ್ನು ಗಟ್ಟಿ ಮಾಡುವುದು. ಹೇಳದಿದ್ದ ಪ್ರಮಾಣದ ಸೂಚನೆ, ಇತರ ಮಾರ್ಗಗಳ ಖಂಡನೆ, ಪೂರ್ಣ ಫಲಪ್ರಾಪ್ತಿ, ಇದಕ್ಕೋಸ್ಕರ ಅಧ್ಯಾಯದ ಕೊನೆಯಲ್ಲಿ ಎರಡು ಆವೃತ್ತಿ ವಿಶೇಷ ತದ್ವಾದ ತದ್ವಾದ ಪ್ರಥಮ ಅಧ್ಯಾಯದಲ್ಲಿ ಕೊನೆಗೆ ಇತರ ಸರ್ವಿ ವ್ಯಾಖ್ಯಾತ ವ್ಯಾಖ್ಯಾತ ತೃತೀಯ ಅಧ್ಯಾಯ ಚತುರ್ಥ ಅಧ್ಯಾಯದಲ್ಲಿ ಇದೆಲ್ಲ ಪ್ರತಿ ಅಧ್ಯಾಯದ ಕೊನೆಗೆ ಆವೃತ್ತಿ ಮಾಡುವುದು ನಾಲ್ಕು ಪ್ರಯೋಜನ. ಒಂದು ಪೂರ್ಣ ಫಲಪ್ರಾಪ್ತಿಗೆ, ಇತರ ಮಾರ್ಗಗಳ ನಿರಾಕರಣೆ, ಹೇಳದೇ ಇದ್ದ ಪ್ರಮಾಣದ ಸೂಚನೆ, ಹಿಂದೆ ಹೇಳಿದ್ದನ್ನು ಗಟ್ಟಿಪಡಿಸು, ಇಷ್ಟು ಉದ್ದೇಶದಿಂದ ಅಧ್ಯಾಯದ ಕೊನೆಗೆ ಆವೃತ್ತಿ ಮಾಡ್ತಾರೆ ಎಂದು ಅದನ್ನು ಆಚಾರ್ಯರು ಕ್ರಮವನ್ನು ಹೇಳಿ ತಿಳಿಸಿದ್ದಾರೆ. ಹೀಗೆ ಎರಡನೇ ಅಧ್ಯಾಯ ಮುಗಿಯಿತು.